ಶ್ರೀರಾಮ ಸಮರ್ಥ ಮಾರ್ಚ್ 8 ಪ್ರಪಂಚದ ಅಪೂರ್ಣ ವಸ್ತುಗಳಲ್ಲಿ ಎಂದೂ ಸಮಾಧಾನ ಸಿಗುವುದಿಲ್ಲ ಎಲ್ಲ ಅನುಭವಗಳಲ್ಲಿ ಸ್ವಾನುಭವವೇ ನಿಜವಾದದ್ದು ಬೇರೆಯವರು ಬಹಳಷ್ಟು ಅನುಭವ ಹೇಳಿದರೂ ನಮಗೆ ಬಂದ ಅನುಭವವೇ ಮಹತ್ವದ ಅನುಭವವಾಗಿರುತ್ತದೆ ಸ್ವಾನುಭವದಿಂದ ಜಾಗೃತಿ ಉಂಟಾಗುತ್ತದೆ ಭಾವ ಬೆಳೆಯುತ್ತದೆ ಸಾಧನೆಯಲ್ಲಿ ತೀವ್ರತೆ ಬರುತ್ತದೆ ಹಾಗೂ ಭಗವತ್ ಪ್ರಾಪ್ತಿಯು ಶೀಘ್ರವಾಗಿ ಆಗುತ್ತದೆ ಸತ್ಪುರುಷರು ನಮಗೆ ಸಾಕಷ್ಟು ವಿಚಾರ ಹೇಳುತ್ತಾರೆ ಆದರೆ ಅವರಿಗೆ ಭಗವಂತನು ಬೇಕೆನಿಸುವಂತೆ ನಮಗೆ ಬೇಕೆನಿಸುವನೇ ಪ್ರಪಂಚ ಮಾಡುತ್ತಿರುವ ನಮಗೆ ಭಗವಂತನ ಅವಶ್ಯಕತೆ ಅನಿಸುತ್ತದೆಯೇ ನಾವು ಚಿಕ್ಕವರಿಂದ ದೊಡ್ಡವರಾದೆವು ವಿದ್ಯೆ ಸಂಪಾದಿಸಿದೆವು ಉದ್ಯೋಗ ಪಡೆದುಕೊಂಡೆವು ಮದುವೆ ಮಾಡಿಕೊಂಡೆವು ಮಕ್ಕಳು ಮರಿಗಳಾದವು ಮನೆ ಮಾರು ಸಂಪಾದಿಸಿಕೊಂಡೆವು ಆದರೆ ನಮಗೆ ಇನ್ನೂ ಏನಾದರೂ ಬೇಕು ಎಂದೇ ಅನಿಸುತ್ತದೆ ನಮ್ಮ ಈ ಅಪೇಕ್ಷೆಯು ಎಂದಿಗೆ ಪೂರ್ಣವಾದೀತು ನಾವು ನೌಕರಿ ಮಾಡುತ್ತೇವೆ ನೌಕರಿ ಮಾಡುವ ನಾವು ನಮ್ಮ ಯಜಮಾನರಿಗೆ ನಮ್ಮ ಹೊರತಾಗಿ ಬೇರೆ ನೌಕರರು ಸಿಗಲಿಲ್ಲವೆಂದು ನೌಕರಿ ಮಾಡಲಿಲ್ಲ ವೈದ್ಯರು ರೋಗಿಗಳಿಗೆ ಬೇರೆ ವೈದ್ಯರು ಸಿಗಲಿಲ್ಲವೆಂದು ವೈದ್ಯಕೀಯ ವೃತ್ತಿಯನ್ನು ಮಾಡುವುದಿಲ್ಲ ವಕೀಲರು ಕಕ್ಷಿದಾರರಿಗೆ ಬೇರೆ ವಕೀಲರು ಸಿಗಲಿಲ್ಲವೆಂದು ವಕೀಲಿ ವೃತ್ತಿ ಮಾಡುವುದಿಲ್ಲ ಅಂದರೆ ನೌಕರಿ ಮಾಡುವವರಾಗಲಿ ವೈದ್ಯರಾಗಲಿ ಕೇವಲ ಕರ್ಮಕ್ಕಾಗಿಯೇ ಕರ್ಮವನ್ನು ಮಾಡುವುದಿಲ್ಲ ಆದರೆ ಅದರಿಂದ ತಮಗೆ ಸುಖ ಸಿಗುವುದೆಂಬ ಛಲದಿಂದ ಕರ್ಮ ಮಾಡುತ್ತಾರೆ ಆದರೆ ನಮ್ಮ ನಿತ್ಯದ ಅನುಭವವೇನೆಂದರೆ ಮನುಷ್ಯನು ತನ್ನ ಆಯುಷ್ಯ ಮುಗಿಯುವವರೆಗೂ ಕರ್ಮ ಮಾಡುತ್ತಲೇ ಇರುತ್ತಾನೆ ಆದರೂ ಏನಾದರೊಂದು ಕರ್ಮ ಮಾಡುವುದು ಉಳಿದೇ ಇರುತ್ತದೆ ಅದಕ್ಕೆ ಪೂರ್ಣತೆ ಬರುವುದಿಲ್ಲ ಯಾವುದಾದರೊಂದು ವಸ್ತು ಪ್ರಾಪ್ತವಾಯಿತೆಂದರೆ ತನಗಿನ್ನು ಏನೂ ಮಾಡಬೇಕಾದುದಿಲ್ಲ ಎಂದು ಅನಿಸುವುದಿಲ್ಲ ನಮಗಿನ್ನು ಏನೂ ಬೇಡ ಏನು ಇದೆಯೋ ಅದರಲ್ಲಿ ಸಮಾಧಾನವಿರುತ್ತದೆ ಹೀಗೆ ಎಂದಾದರೂ ಅನಿಸುತ್ತದೆಯೇ ಮುಂದೆ ಏನಾಗುತ್ತದೆಯೋ ಹೇಗೆ ಆದೀತು ಇವೆಲ್ಲವೂ ಉಳಿಯುತ್ತದೆಯೋ ಅಥವಾ ಇಲ್ಲವೋ ಇದರಲ್ಲಿ ಮತ್ತಷ್ಟು ಹೆಚ್ಚಿಗೆ ಹೇಗೆ ಆದೀತು ಎಂಬ ವಿವಂಚನೆಯು ಯಾವಾಗಲೂ ಇರುತ್ತದೆ ಉದಾಹರಣೆಗೆ ಒಬ್ಬನ ಮದುವೆ ನಿಶ್ಚಿತವಾಯಿತು ಅವನ ಮದುವೆಯಾದ ಮೇಲೆ ಅವನ ಪ್ರಪಂಚದ ಚಿಂತೆಗಳೆಲ್ಲ ದೂರವಾದವೆಂದು ತಿಳಿಯುವಿರಾ ಮದುವೆಯಾದ ಮೇಲೆ 4-5 ವರ್ಷಗಳು ಮಕ್ಕಳಾಗದಿದ್ದರೆ ಅವನು ಚಿಂತೆ ಮಾಡುತ್ತಾನೆ ಅಥವಾ ಗಂಡು ಮಕ್ಕಳಾಗದಿದ್ದರೆ ಅವನು ಚಿಂತೆ ಮಾಡುತ್ತಾನೆ ಅಥವಾ ಕೇವಲ ಗಂಡು ಮಕ್ಕಳೇ ಅಥವಾ ಹೆಣ್ಣು ಮಕ್ಕಳೇ ಆದರೂ ಚಿಂತೆ ತಪ್ಪುವುದಿಲ್ಲ ಆದ್ದರಿಂದ ಈ ಪ್ರಪಂಚದ ವಸ್ತುಗಳೆಲ್ಲ ಅಪೂರ್ಣವೇ ಆಗಿರುತ್ತವೆ ಅಂದ ಮೇಲೆ ಅವುಗಳಿಂದ ಸಮಾಧಾನ ಹೇಗೆ ತಾನೇ ಸಿಗಲು ಶಕ್ಯ ಪ್ರಪಂಚದ ಎಲ್ಲ ವಿಷಯಗಳು ಒಂದರಿಂದ ಮತ್ತೊಂದು ನಿರ್ಮಾಣವಾಗುವುದಾಗಿರುತ್ತವೆ ಪ್ರಪಂಚದಲ್ಲಿ ಸುಖ ಕೊಡುವ ವಸ್ತುಗಳೆಂದು ತಿಳಿದವುಗಳನ್ನು ಒಂದೆಡೆ ಸೇರಿಸಿದರೂ ಅವುಗಳಿಂದ ಸಮಾಧಾನ ಪ್ರಾಪ್ತವಾಗಲಾರದು ಅಪೂರ್ಣ ವಸ್ತುಗಳಿಂದ ಪೂರ್ಣ ಸಮಾಧಾನ ಸಿಗಲು ಹೇಗೆ ಶಕ್ಯ ಉದಾಹರಣೆಗೆ ಒಂದು ಹುಚ್ಚರ ಆಸ್ಪತ್ರೆಯಲ್ಲಿ 200 ಜನ ಹುಚ್ಚರಿರುತ್ತಾರೆ ಯಾರಾದರೂ ಇನ್ನೂ 100 ಜನ ಹುಚ್ಚರು ಸೇರಿದರೆ ಅವರೆಲ್ಲರೂ ಕೂಡಿ ಒಬ್ಬ ಜಾಣ ಮನುಷ್ಯನು ನಿರ್ಮಾಣವಾಗುತ್ತಾನೆ ಎಂದು ಅಂದರೆ ಎಂದಾದರೂ ಹೀಗೆ ಆಗುವುದು ಶಕ್ಯವಿದೆಯೇ ಇಂದಿನ ಮುಖ್ಯ ವಿಚಾರ ಮನುಷ್ಯನಿಗೆ ಎಷ್ಟು ಇದ್ದರೆ ಸಾಕೆನಿಸುವುದೆಂಬುದು ನಿಶ್ಚಿತವಿರುವುದಿಲ್ಲ ಇದ್ದ ಪರಿಸ್ಥಿತಿಯಲ್ಲಿ ನಾವು ಸಮಾಧಾನ ಹೊಂದಿದರೆ ನಮಗೆ ಇದ್ದದ್ದೇ ಸಾಕೆನಿಸುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ Mm-hmm.